ಸಮೃದ್ಧಿಯನ್ನು ಕಾಣಬೇಕು. ಈ ಸಮೃದ್ಧಿಯನ್ನು ಕಾಣಲಿಕ್ಕೆ ಆ ತಾಯಿ ಆಶೀರ್ವಾದ ಇದ್ದರೆ ಎಲ್ಲವೂ ಪಡೀಲಿಕ್ಕೆ ಸಾಧ್ಯವಿದೆ. ಮತ್ತು ಇಡೀ ವಿಶ್ವದಲ್ಲಿ ನಮ್ಮ ನಾಡು, ನಮ್ಮ ಭೂಮಿ, ಪುಣ್ಯ ಭೂಮಿ ಕನ್ನಡ ನಾಡು ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾಗಿದೆ. ಇನ್ನೂ ಎತ್ತರಕ್ಕೆ ಬೆಳಿಬೇಕು, ನಾವು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಇಡೀ ವಿಶ್ವದಲ್ಲೇ ಅಗ್ರಮಾನ್ಯ ಸ್ಥಾನದಲ್ಲಿ ಸರಸ್ವತಿ ಆರಾಧನೆ, ಜ್ಞಾನದ ಆರಾಧನೆ, ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನು ಬೆಳೆಸಿ ನಮ್ಮತನವನ್ನು ಶಾಶ್ವತವಾಗಿ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸುವಂಥ ಕೆಲಸಗಳನ್ನು ಮಾಡಿ ಸರಸ್ವತಿ ಎಲ್ಲರಿಗೂ ಒಲಿಬೇಕು. ಆ ಒಲಿಯುವಂಥ ಕೆಲಸ ಇಂಥ ಪವಿತ್ರವಾಗಿರುವಂಥ ಸ್ಥಳದಿಂದ ನಮಗೆ ಪ್ರತಿಯೊಬ್ಬರಿಗೂ ದೊರಕುತ್ತಿದೆ. ಗುರು ಪೂರ್ಣಿಮಾ ಭಾಳ ವಿಶೇಷವಾಗಿರುವಂಥದ್ದು. ಗುರು ವಂದನೆ ಮಾಡಿ ಗುರುಗಳ ಎಲ್ಲರ ಆಶೀರ್ವಾದ, ನಾನು ಅನ್ನೋಂಥ ಅಹಂಕಾರವನ್ನು ಬಿಟ್ಟು ನಾವು ಇನ್ನೂ ಕಲಿಯುವಂಥ ಮನಸ್ಥಿತಿ, ನಮ್ಮ ಅಹಂಕಾರಗಳು ನಮ್ಮಲ್ಲಿ ಸೇರಿಕೊಳ್ಳದೇನೆ ಉತ್ತಮವಾಗಿ ಒಂದು ನಾಗರಿಕನಾಗಿ ಸತ್ಪ್ರಜೆಯಾಗಿ ಬದುಕಿ ಬಾಳಲಿಕ್ಕೆ ಆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಆ ದಿಕ್ಕಿನಲ್ಲಿ ಇವತ್ತು ನನ್ನ ಪ್ರವಾಸಗಳನ್ನು ಪುಣ್ಯಸ್ಥಳಗಳಿಗೆ ಭೇಟಿ ಕೊಡ್ತಿರುವಂಥದ್ದು, ಎಲ್ಲರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಇರುವಂಥದ್ದು. ನನ್ನ ಸ್ನೇಹಿತರು ಜೈರಾಮ್ ಅವರು ಇವತ್ತು ಇಲ್ಲಿ ಬರಮಾಡ್ಕೊಂಡ್ರು, ಬರಲೇಬೇಕು ಅಂತಂದರು. ಈ ಬರುವಂಥ ಭಾಗ್ಯನೂ ನಂದವಾಗಿದೆ. ಮತ್ತು ವಿಶೇಷವಾಗಿ ನನ್ನ ಪಕ್ಷದ ನಾಯಕರು, ನಮ್ಮ BJP ಜಿಲ್ಲಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ CP ಉಮೇಶ್ ಅವರು, ಪಾಂಡವಪುರದ ನಮ್ಮ ನಾಯಕರಾಗಿರುವಂಥ ಇಂದ್ರೇಶ್ ಅವರು, ನಮ್ಮ ಸ್ವಾಮಿಗೌಡರು, ನಮ್ಮ ಅಶೋಕ್ ಅವರು, ನಮ್ಮ ಸಚ್ಚಿದಾನಂದರು, ನಮ್ಮೆಲ್ಲ ಗಣ್ಯಮಾನ್ಯರು, ನಮ್ಮ ನಾಯಕರುಗಳೆಲ್ಲರೂ ಇವತ್ತು ನನ್ನ ಜೊತೆಯಲ್ಲಿದ್ದಾರೆ. ಇವತ್ತು ಭಾಗ್ಯ. ಈ ಸ್ಥಳ ನೋಡ್ರೇ ಒಂದು ಸ್ವರ್ಗ ಇದ್ದಂಗಿದೆ. ಇದು ಸ್ವರ್ಗ. ಹಾಗಾಗಿ ಈ ಪುಣ್ಯಸ್ಥಳದಿಂದ ಎಲ್ಲರಿಗೂ ಒಳ್ಳೆಯದಾಗಿ ಸರ್.